ಎಲ್ಲ ನಾಗರಿಕರು ಸೇರಿ ಭಕ್ತರು ಸೇರಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ಲೋಕದಲ್ಲಿ ಅತಿವೃಷ್ಟಿಯಿಂದ ಆಗತಕ್ಕಂತಹ ಅನಾಹುತಗಳು ಏನಿದೆ ಅದೆಲ್ಲ ನಿಲ್ಲಬೇಕು. ದೇವರ ಕೃಪೆಯಿಂದ ಎಲ್ಲ ಜನರಿಗೂ ಕೂಡ ಒಂದು ಶಾಂತಿ ನೆಮ್ಮದಿ ಸಿಗಬೇಕು ಎಂಬ ಪ್ರಾರ್ಥನೆಯನ್ನು ನಮ್ಮ ನಿತ್ಯಾನಂದ ಮಾತಾಡುವವರ ನೇತೃತ್ವದಲ್ಲಿ ನಾವು ಸಲ್ಲಿಸಿದ್ದು ಅವರ ಪ್ರಯುಕ್ತ ಅನಂತೇಶ್ವರಿಗೆ ಸಂಪ್ರದಾಯದಂತೆ ಚಿತ್ರಾನ್ನ ಸಮರ್ಪಣೆಯನ್ನು ಕೂಡ ನಾವು ಮಾಡಿದ್ದೇವೆ. ಈ ವೃಷ್ಟಿಯಿಂದ ಇದು ಜಗತ್ತಿಗೆ ಇದು ಹಾನಿಯಾಗಬಾರದು. ಅನಂತೇಶ್ವರ ದೇವರು ವೃಷ್ಟಿ ದೇವರು ಅಂತ ಹೇಳಿ ಪ್ರಸಿದ್ಧರಾಗಿದ್ದಾರೆ. ಇಲ್ಲಿ ಬಂದು ಚಿತ್ರಾನ್ನ ಸಮರ್ಪಣೆ ಮಾಡಿದರೆ ಅತಿವೃಷ್ಟಿಯು ಕಡಿಮೆಯಾಗ್ತದೆ. ಅದೇ ರೀತಿ ಸಿಯಾಳ ಅಭಿಷೇಕ ಮಾಡಿದರೆ ಆವಾಗ ಮಳೆಯು ಕೂಡ ಬರುತ್ತದೆ. ಹೀಗಾಗಿ ಮಳೆಯನ್ನು ನಿಯಂತ್ರಣ ಮಾಡತಕ್ಕಂತಹ ದೇವರು ಅನಂತೇಶ್ವರ ದೇವರಾಗಿದ್ದಾರೆ. ಅವರ ಸನ್ನಿಧಾನದಲ್ಲಿ ಎಲ್ಲರೂ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅವರ ಆಜ್ಞೆಯಂತೆ ಇಂದ್ರದೇವರು ಮಳೆಯನ್ನು ಕೊಡುವರು. ಇವತ್ತು ಅನೇಕ ಮಾಧ್ಯಮಗಳಲ್ಲಿ ಒಂದು ತಪ್ಪು ಕಲ್ಪನೆ ಬಂದಿದೆ, ವರುಣನ ಆರ್ಭಟ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಶಾಸ್ತ್ರದ ಪ್ರಕಾರ ಮಳೆಯನ್ನು ಕೊಡುವರು ಇಂದ್ರದೇವರು. ಗೋವರ್ಧನಗಿರಿಯಲ್ಲಿ ಕೂಡ ಇಂದ್ರನೇ ಮಳೆಯನ್ನು ಕೊಡುವರು. ಹಾಗಾಗಿ ನಾವು ಬಹುಶಃ ಇಂದ್ರದೇವರ ಒಂದು ಅಧಿಕಾರವನ್ನು ವರುಣದೇವರಲ್ಲಿ ನಾವು ನಮೂದಿಸುವುದರಿಂದ ಇಂದ್ರದೇವರಿಗೆ ಅಸಮಾಧಾನ, ಇಂದ್ರನಿಗೂ ಅಸಮಾಧಾನ. ಪತ್ರಿಕಾಕರ್ತರು ಇಲ್ಲೇ ನಾವು ಯಾವಾಗಲೂ ಹೇಳಬೇಕೆಂದು ಮಾಡಿದ್ದೇವೆ, ಇಂದ್ರ ವೃಷ್ಟಿ ಇಂದ್ರನ ಆರ್ಭಟ ಅಂತ ಹೇಳಬೇಕೆ, ವರುಣನ ಆರ್ಭಟ ಅಲ್ಲ. ಹಾಗಾಗಿ ಇಂದ್ರನ ಪ್ರಾರ್ಥನೆಯನ್ನು ಕೂಡ ಮಾಡಿ ನಾವು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಯೋಗ್ಯರಿಗೆ ಅಪೂಜ್ಯೋ ಪೂಜ್ಯತೆ ಪೂಜ್ಯೋ ಯಾರಿಗೆ ಗೌರವ ಅರ್ಹ ಅಲ್ಲ ಅವರಿಗೆ ನಾವು ಗೌರವ ಕೊಡ್ತಾ ಇದ್ದೀವಿ, ಸ್ಥಾನಮಾನ ಕೊಡ್ತೇವೆ. ಸ್ಥಾನಮಾನ ಕೊಡಲಿಕ್ಕೆ ಅರ್ಹರಾದರೆ ಸ್ಥಾನಮಾನ ಕೊಡ್ತಾ ಇಲ್ಲ. ಇದರಿಂದಾಗಿ ಏನಾಗತ್ತೆ ಅಂದರೆ ಈ ತಂತ್ರ ಭವಿಷ್ಯ, ಅತಿವೃಷ್ಟಿ ಅನಾವೃಷ್ಟಿ ಇದರಿಂದ ದುರ್ಭಿಕ್ಷ ಮರಣ ಭಯ. ಅದರಿಂದಾಗಿ ಯೋಗ್ಯರಿಗೆ ಸ್ಥಾನಮಾನ ಕೊಟ್ಟು ಅಯೋಗ್ಯರಿಗೆ ಸ್ಥಾನಮಾನಕ್ಕೆ ದೂರ ಇದ್ದರೆ ಮಾತ್ರ ದೇಶ ಸುಭಿಕ್ಷೆ ಆಗುತ್ತೆ. ಅದು ಹಿರಿಯರು ಹೇಳಿದ ಮಾತು. ಅದ್ರ ಬಗ್ಗೆ ಬಹಳ ಎಲ್ಲರ ಆಡಳಿತ ಸೂತ್ರಗಳಾಗಿರ ಬಗ್ಗೆ ಎಚ್ಚರಿಕೆ ಇದ್ದರೆ ಲೋಕ ಸುಭಿಕ್ಷೆ ಆಗುತ್ತೆ. ಮುಂದೆ ಮೀಡಿಯಾದವರು ಹೇಳಿ, ನೀವು ಯಾರು ಪತ್ರಿಕೊತ್ತಿಲ್ಲ ಇಂದ್ರ ಆರ್ಭಟ ಅಂತ ಹೇಳಬೇಕು, ವರ್ಣಾರ್ಭಟ ಅಲ್ಲ, ಅದು ತಪ್ಪು ಅಂತ ಹೇಳುವ. ನಾವು ಒಂದು 10 ವರ್ಷದ ಹಿಂದೆಯೂ ಕೂಡ ಮಳೆ ಬರಲಿಲ್ಲ ಅಂತೇಳಿ ಈ ಸಾಂಪ್ರದಾಯಿಕವಾಗಿ ಕಪ್ಪೆ ಮದುವೆಯನ್ನು ಕೂಡ ನಾವು ಮಾಡಿತ್ತು. ಆ ಕಪ್ಪೆ ಮದುವೆ ಮಾಡಿದ ಸಂದರ್ಭದಲ್ಲಿ ಬಹಳಷ್ಟು ಮಳೆಯು ಬಂದು ನಮ್ಮ ಬೇಕಾದಷ್ಟು ಮಳೆಯು ಬಂದು ತೀರಾ ಜಾಸ್ತಿಯಾದ ಕಾರಣ ಪುನಃ ಜನರು ಹೇಳಿದರು ಕಪ್ಪೆಗೆ ಮದುವೆ ಮಾಡಿದ್ದೀರಿ ಮಾರ್ರೆ ನೀವು, ಅದಕ್ಕೆ ಡಿವೋರ್ಸ್ ಮಾಡಬೇಕಂತ ಹೇಳಿದರು. ಅದಕ್ಕೆ ನಾನು ಅದಕ್ಕೆ ಒಪ್ಪದೆ, ಅದಕ್ಕೆ ಇದು ಕ್ರಮ ಅಲ್ಲದು. ಮತ್ತು ಅದಕ್ಕೆ ಪುನಃ ಅದಕ್ಕೆ ನಾವು ಬಹಳ ಬಾಕ ಕಾರಣ ನಾವು ಇದೇ ರೀತಿಯಾಗಿ ಒಂದು ಚಿತ್ರಾನ್ನ ಸೇವೆಯನ್ನು ಸಮರ್ಪಿಸಿದ್ದೇವೆ. ಆದ ನಂತರ ಅದಕ್ಕೆ ಬೇಕಾಗುವ ರೀತಿಯಲ್ಲಿ ದೇವರು ಅದಕ್ಕೆ ನಮಗೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಈ ಬಾರಿಯೂ ಕೂಡ ಮಳೆ ಸಿಕ್ಕಾಪಟ್ಟಾದ ಕಾರಣ ನಮ್ಮ ಜಿಲ್ಲೆ ಅಲ್ಲದೆ ಕೂಡ ರಾಜ್ಯಗಳಲ್ಲಿ ಹೊರ ರಾಜ್ಯಗಳಲ್ಲಿಯೂ ಕೂಡ ಬಹಳಷ್ಟು ಮಳೆ ಇದ್ದ ಕಾರಣ ನಾವು ಇವತ್ತು ಎಲ್ಲ ರಾಜ್ಯಗಳಿಗೂ ಕೂಡ ಎಲ್ಲ ದೇಶಗಳಿಗೂ ಕೂಡ ಒಂದು ಮಳೆಯ ಪ್ರಮಾಣ ಕಡಿಮೆಯಾಗಿ ಜನರು ಎಲ್ಲರೂ ಸುವ್ಯವಸ್ಥವಾಗಿ ಜನ ಇರಲಿ ಎಂಬ ಇದರಿಂದ ನಾವು ಇಲ್ಲಿ
ಸುಪ್ರಸಿದ್ಧವಾದಂಥ ಅನಂತೇಶ್ವರ ದೇವಸ್ಥಾನಕ್ಕೆ ನಾವಿವತ್ತು ಚಿತ್ರಾನ್ನ ಸೇವೆಯನ್ನು ನಾವಿವತ್ತು ಹೋಗ್ತೇವೆ. ಇದರ ಬಗ್ಗೆ ನಾವು ಕೂಡ ಸ್ವಾಮೀಜಿಯವರು ನಮ್ಮ ಪರ್ಯಾಯ ಮಠದಿಂದ ಸ್ವಾಮೀಜಿಯವರು ಅಲ್ಲದೆ ನಮ್ಮ ಅನಂತೇಶ್ವರ ದೇವಸ್ಥಾನದ ಮುಖ್ಯಸ್ಥರಾಗಿರುವಂತಹ ನಮ್ಮ ಸುಗಣೇಂದ್ರ ತೀರ್ಥ ಸ್ವಾಮೀಜಿಯವರು ಕೂಡ ಇದಕ್ಕೆ ಭಾಗಿಯಾಗಿ ಸಂಪೂರ್ಣ ಇದಕ್ಕೆ ಬೆಂಬಲವನ್ನು ಕೊಟ್ಟು ನಮಗೆ ಪೂಜೆಗೆ ಬಹಳ ಸಹಕರಿಸಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಸಮಿತಿ ಪರವಾಗಿ ನಮ್ಮ